ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ರೇವಣ್ಣ ಅವರನ್ನು ಸ್ವರೂಪ್ ಪ್ರಕಾಶ್ ಭೇಟಿಯಾಗಿದ್ದಾರೆ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಅವರನ್ನು ಸ್ವರೂಪ್ ಪ್ರಕಾಶ್ ಭೇಟಿಯಾಗಿದ್ದಾರೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ರೇವಣ್ಣ ಅವರ ಜೊತೆ ಸ್ವರೂಪ್ ಗೌಪ್ಯ ಮಾತುಕತೆಯನ್ನ ನಡೆಸಿದ್ದಾರೆ ನಾಳೆಯಿಂದ ಜಿಲ್ಲೆಯಲ್ಲಿ ಪಂಚರತ್ನ ಯಾತ್ರೆ ನಡೆಯುತ್ತೆ ಈ ಹಿನ್ನೆಲೆಯಲ್ಲಿ ಟಿಕೆಟ್ ಗೊಂದಲ ನಿವಾರಣೆಗೆ ಮಾಜಿ ಸಚಿವ ರೇವಣ್ಣ ಅವರು ತಂತ್ರವನ್ನ ರೂಪಿಸಿದ್ದಾರೆ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ರೇವಣ್ಣ ತಂತ್ರ ಹೆಂಡಿದ್ದಾರೆ ಹಾಸನ ಟಿಕೆಟ್ ಚರ್ಚೆ ನಡುವೆ ಮೊದಲ ಬಾರಿಗೆ ಸ್ವರೂಪ್ ಅವರ ಭೇಟಿ ಆಗಿರುವಂತದ್ದು ಇಲ್ಲಿ ಹಲವಾರು ವಿಚಾರಗಳನ್ನು ಮಾತನಾಡಿರುವಂತ ಸಾಧ್ಯತೆ ಕೂಡ ಇದೆ ಪ್ರಮುಖವಾಗಿ ಹಾಸನ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ವಿಚಾರ ಹಲವು ದಿನಗಳಿಂದ ಗೊಂದಲ ಇನ್ನು ಪ್ರಶ್ನೆಯಾಗಿ ಉಳಿದಿರುವಂತ ಒಂದು ವಿಚಾರ ಆ ವಿಚಾರದ ಬಗ್ಗೆ ಇಲ್ಲಿ ಮಾತುಕತೆ ಆಗಿರುವಂತ ಸಾಧ್ಯತೆ ಇದೆ ಮಾಜಿ ಸಚಿವ ಹೆಚ್ಡಿ ರೇವಣ್ಣ ಸ್ವರೂಪ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಭೇಟಿ ಬಳಿಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಪ್ರತಿಕ್ರಿಯೆ ನೀಡಿದ್ದಾರೆ ರೇವಣ್ಣ ಅವರನ್ನ ಭೇಟಿಯಾದ ನಂತರದಲ್ಲಿ ಸ್ವರೂಪ್ ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು ರೇವಣ್ಣ ಸಾಹೇಬ್ರನ್ನ ಭೇಟಿಯಾಗಿ 10 ದಿನ ಆಗಿತ್ತು ಪಕ್ಷದ ವರಿಷ್ಠರು ನಾಯಕರು ಜನರಲ್ ಆಗಿ ಭೇಟಿ ಮಾಡಲು ಬಂದೆ ಪಂಚರತ್ನ ಯಾತ್ರೆ ಬಗ್ಗೆ ಕುಳಿತು ಮಾತನಾಡೋಣ ಅಂತ ಅವರು ಹೇಳಿದ್ದಾರೆ ಟಿಕೆಟ್ ವಿಚಾರ ಇಲ್ಲಿ ಮಾತನಾಡಿಲ್ಲ ಮಾತನಾಡೋಣ ಅಂತ ರೇವಣ್ಣ ಅವರು ಹೇಳಿದ್ದಾರೆ ದೊಡ್ಡವರೆಲ್ಲ ಕುಳಿತು ತೀರ್ಮಾನ ಮಾಡೋಣ ಅಂತ ಅವರು ಹೇಳಿದ್ದಾರೆ ಹಾಸನದಲ್ಲಿ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಸ್ವರೂಪ್ ಪ್ರಕಾಶ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇವಣ್ಣ ಅವರೊಂದಿಗೆ ಮಾತುಕತೆಯ ನಂತರದಲ್ಲಿ ಅವರು ಈ ರೀತಿಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸ್ವರೂಪ್ ಹಾಗೂ ರೇವಣ್ಣ ಅವರ ಮಾತುಕತೆ ಅವರ ಭೇಟಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿದೆ ಯಾವೆಲ್ಲ ವಿಚಾರದ ಬಗ್ಗೆ ಇಲ್ಲಿ ಚರ್ಚೆ ಆಗಿರಬಹುದು ಅಂತ ಯಾಕಂದ್ರೆ ಇಷ್ಟು ದಿನದಲ್ಲಿ ಇನ್ನೂ ಕೂಡ ಹಾಸನ ಜೆಡಿಎಸ್ ಟಿಕೆಟ್ ವಿಚಾರ ಗೊಂದಲದ ಗೂಡಾಗಿರುವಂತದ್ದು ಹಾಗಾಗಿ ಈ ವಿಚಾರ ಏನಾದರೂ ಚರ್ಚೆಗೆ ಬಂದಿರಬಹುದಾ ರೇವಣ್ಣ ಅವರು ಸ್ವರೂಪ್ ಅವರಿಗೆ ಈ ವಿಚಾರದಲ್ಲಿ ಏನಾದರೂ ಮನವೊಲಿಸುವಂತ ಪ್ರಯತ್ನ ಏನಾದರೂ ಮಾಡಿರಬಹುದಾ ಈ ರೀತಿಯಾಗಿ ಸಹಜವಾಗಿ ಪ್ರಶ್ನೆಗಳು ಉದ್ಭವವಾಗುತ್ತೆ ಆದರೆ ಸ್ವರೂಪ್ ಅವರೇ ಹೇಳಿರುವಂತೆ ಯಾವುದೇ ವಿಚಾರ ಅಂದ್ರೆ ಇಲ್ಲಿ ಜೆಡಿಎಸ್ ಟಿಕೆಟ್ ವಿಚಾರ ಆಗಿರಬಹುದು ಅಥವಾ ಪಂಚರತ್ನ ರಥಯಾತ್ರೆ ಬಗ್ಗೆ ಆಗಿರಬಹುದು ಯಾವುದೇ ಚರ್ಚೆ ಆಗಿಲ್ಲ ಜನರಲ್ ಆಗಿ ಭೇಟಿ ಆಯಿತು ಮಾತುಕತೆ ಆಯಿತು ಅಷ್ಟೇ ಅನ್ನುವಂತ ಪ್ರತಿಕ್ರಿಯೆಯನ್ನು ಸ್ವರೂಪ್ ಅವರು ನೀಡಿದ್ದಾರೆ